ಹಾಯ್ ಹಲೋ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಇವತ್ತು ಲಾಕ್ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ 7 ಗಂಟೆ 7:30 ಲಾಕ್ ಶುರು ಮಾಡ್ತಾಯಿದ್ದೀನಿ. ಇದು ಈ ಲಾಕ್ ಬಂದುಬಿಟ್ಟು ಹಬ್ಬ ಒಂದು 8 ದಿನ ಇದೆ ಅನ್ನಂಗೆ ಲಾಕ್ ಮಾಡಿರೋದು. ಬೆಳಿಗ್ಗೆ ಫ್ರೈಡ್ ರೈಸ್ ಮಾಡೋಣ ಅಂದ್ಬಿಟ್ಟು ತರಕಾರಿನ ಈ ರೀತಿ ನೀರು ಹಾಕಲ್ಲ, ಅವೆಲ್ಲೇ ಬೇಯಿಸ್ಕೋತೀನಿ. ಕೆಳಗಡೆ ಅನ್ನಕ್ಕಿಟ್ಟಿದ್ದೆ, ಅದ್ರ ಮೇಲೆ ಒಂದು ಪ್ಲೇಟ್ಗೆ ಈ ರೀತಿ ತರಕಾರಿ ಕಟ್ ಮಾಡಿಬಿಟ್ಟು ನೀರು ಹಾಕಲ್ಲ, ಹಂಗೆ ಅವೆಲ್ಲೇ ಬೇಯಲಿ ಅಂದ್ಬಿಟ್ಟು ಇರ್ತೀನಿ. ಅಂದರೆ ನೀರಾಗಿ ಬಸ್ದ್ಬಿಟ್ರೆ ಅದ್ರ ಏನೇನು ಸಾರಾಂಶ ಇದೆ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಯಾವುದೇ ಕೋಸಾಗಿರ್ಬೋದು, ಬೀಟ್ರೂಟು, ಕೆಲವು ತರಕಾರಿಗಳು ಪಲ್ಯ ಮಾಡುವಾಗ ನಾನು ಈ ರೀತಿಯೇ ಮಾಡ್ತೀನಿ. ತಿಂಡಿ ಎಲ್ಲ ಮಾಡಿ ಮುಗಿಸ್ಕೊಂಡು ತಿಂದು ಇನ್ನು ಹಬ್ಬಕ್ಕೆ ಬಟ್ಟೆ ಎಲ್ಲ ತೊಗೋಬೇಕಾಗಿತ್ತು. ಅದಲ್ಲದೆ ಈ ನವಂಬರ್ ತಿಂಗಳಲ್ಲಿ ಒನ್ ಬೈ ಒನ್ ಸುಮಾರು ಮದುವೆಗಳಿರೋದ್ರಿಂದ ನಮಗೇನು ಸೀರೆಗಳು ಸುಮಾರಿದೆ, ಅಮ್ಮಂಗೆ ಸೀರೆಗಳು ತೊಗೋಬೇಕಾಗಿತ್ತು. ಅದಕ್ಕೆ ಸಿಟಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ, ನಾನು, ನಮ್ಮ ಅಕ್ಕಂದಿರು, ಅಮ್ಮ, 4 ಜನ ಹೋಗಿರೋವಂಥದ್ದು ಸಿಟಿಗೆ. ಸುಮಾರು ಮದುವೆಗಳಿದೆ, ಆದ್ದರಿಂದ ಅಮ್ಮ ಅದೇ ಸೀರೆಗಳು ಹಾಕ್ಕೊಂಡೋಗ್ಬೇಕು ಬೇಡ ಅಂದ್ಬಿಟ್ಟು 2-3 ಸೀರೆ ತೊಗೋಬೇಕು ಅಂತಿದ್ರು. ಅದಕ್ಕೆ ತೊಗೊಬಂದ್ಬಿಡೋಣ ಅಂದ್ಬಿಟ್ಟು ಎಲ್ಲರೂ ಹೋಗ್ತಿರೋವಂಥದ್ದು. ಸುಮಂಗಲಿಗೆ ಹೋಗಿದ್ವಿ, ಅಂದರೆ ಹಳೆ ಸುಮಂಗಲಿಗೆ ಹೋಗಿರಲಿಲ್ಲ. ಅಲ್ಲಿ ಅಂದರೆ ತುಂಬ ಹಳೆ ಕಲೆಕ್ಷನ್ಗಳು ಜಾಸ್ತಿ, ಅದಕ್ಕೆ ಇನ್ನೊಂದು ಹೊಸ್ದಾಗಿ ಮಾಡಿದ್ದಾರೆ ಸುಮಂಗಲಿ, ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿ ಅಷ್ಟೊಂದು ರಶ್ ಇರ, ಹಳೇದು ಅಂದರೆ ಸಖತ್ ಕ್ರೌಡು ಜನ, ಇಲ್ಲಿ ಅಂದರೆ ಜನಗಳು ಕಮ್ಮಿ, ಅಷ್ಟೊಂದು ಕ್ರೌಡ್ ಅನಿಸ್ಲಿಲ್ಲ. ಅಂದರೆ ವಿಶಾಲವಾಗಿ ತುಂಬ ಚೆನ್ನಾಗಿದೆ. ಅಂದರೆ ಹಳೆ ಸುಮಂಗಲಿಗೆ ಹೋಲಿಸ್ಕೊಂಡ್ರೆ ಇದೊಂಥರ ನೀಟಾಗಿ, ಅಂಥ ರಶ್ ಇಲ್ಲ, ನೀಟಾಗಿ ಒಂಥರ ಎಲ್ಲೋ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ಅಂತ ಫೀಲ್ ಆಗೋಲ್ಲ. ಯಾವುದೋ ಹೋಟೆಲ್ಗೆ ಲಾಡ್ಜು ಆ ರೀತಿ ಬಂದಿದ್ದೀವೇನೋ ಅನಿಸುತ್ತೆ. ಹೊಸ ಸುಮಂಗಲಿ ಪರವಾಗಿಲ್ಲ, ಕಲೆಕ್ಷನ್ಗಳು ಚೆನ್ನಾಗಿದೆ, ಅಂತ ಕ್ರೌಡು ಇಲ್ಲ, ಹೋಗ್ಬೋದು. ಸೀರೆಗಳು ಕಲೆಕ್ಷನ್ ಚೆನ್ನಾಗಿದೆ, ಅಮ್ಮಂಗೂ ಕೂಡ ಚೆನ್ನಾಗಿರೋ ಸೀರೆಗಳನ್ನೂ ತೊಗೊಂಡ್ವಿ. ಕೆಲವೊಂದು ನೋಡ್ಕೊಂಡು ಬಂದಿದ್ದೀವಿ, ತೊಗೊಂಡಿಲ್ಲ, ನೋಡಬೇಕು ಇನ್ನೊಂದು ಸಲ ಹೋದಾಗ ತೊಗೋಬೇಕು. ನೀವು ಸೀರೆಗಳು ತೊಗೋಬೇಕು ಅಂದರೆ ಹಳೆ ಸುಮಂಗಲಿಗಿಂತ ಹೊಸ ಸುಮಂಗಲಿಗೆ ಹೋಗಿ, ಕಲೆಕ್ಷನ್ಗಳಂತೂ ಸೂಪರಾಗಿದೆ, ಅಂಥ ಜನಗಳು ಇಲ್ಲ ಅಂತ ಹೇಳ್ಬೋದು. ಅಂದರೆ ಮದುವೆ ಮಾಡೋರು ಜನಕ್ಕೆಲ್ಲ ಸೀರೆಗಳು ಕೊಡಬೇಕು ಅನ್ನೋರು ಕಮ್ಮಿ ರೇಟಲ್ಲಿ, ಕಮ್ಮಿ ರೇಟಿಗೆ ತೊಗೊಂಡ್ರು ಒಂದು 500 ರೂಪಾಯಿ 600 ರೂಪಾಯಿ ಸೀರೆ ಅಂತ ಹೇಳ್ಬೋದೇನೋ, ಆ ರೀತಿ ಇದೆ. 200-300 ರೂಪಾಯಿದೆ ಎಲ್ಲ, ಒಂದು 500-600 ಹೇಳ್ಬೋದು. ಆ ರೇಂಜ್ಗೆ ಚೆನ್ನಾಗಿದೆ ಸೀರೆಗಳು. ನಿಮ್ಮ ಮದುವೆ ಮಾಡ್ತಿದ್ದೀರಾ, ನೆಂಟ್ರಿಸ್ಟ್ಗೆಲ್ಲ ಸೀರೆಗಳು ಕೊಡಬೇಕು ಅಂದರೆ ಕಲೆಕ್ಷನ್ ಅಂತೂ ಸಖತ್ತಾಗಿದೆ. ರೈಟು ಕಮ್ಮಿ ಇರುತ್ತೆ, ಸೀರೆ ಕ್ವಾಲಿಟಿ ಕೂಡ, ಡಿಸೈನು ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಮದುವೆ ಮಾಡೋರು ಸೀರೆಗಳು ಬೇಕು, ಕಮ್ಮಿ ರೇಟ್ಗೆ ಚೆನ್ನಾಗಿರಬೇಕು ಅನ್ನೋರು ಇಲ್ಲಿ ಹೋಗ್ಬೋದು. ನೋಡಿ ಬಾರಿ ಸೀರೆ ಹಾಕ್ತಾರೆ. ನೀವು ಅತ್ತಿನ ಸಿಕ್ತಾರ? ಅತ್ತಿನ ಸಿಕ್ತೀವಿ. ಮೆತ್ಕಂದೆಲ್ಲ 400 ರೂಪಾಯಿಗೆಲ್ಲ ಚೆನ್ನಾಗಿರೋ ಸೀರಾವ. ಇದೇನಿದೆ, ಹಳ ಸೀರೆ ಮಾಡ್ಬಿಟ್ಟಾರ? ಇದು ಹಳೇದೆ. ಇಲ್ಲ ಐಕೋತಾರ, ಇದನ್ನೇ ಬೇರೆಯವ್ರು ಕೊಟ್ರೆ ಚೆನ್ನಾಗದ ಅಂತಿದೆ. ಹಂಗ ಇವಳು ನೋಡಿ ಅಂದ್ರೆ ನೀವೇ ಆಗ ಹಿಂಗ್ ಹುಡ್ಕಲಕ್ಕಮ್ಮ. ಇವರು ಗುಡ್ಡ ಯಾಕೆ ಬಂದಾರ? ನಿಂಗ್ ಹುಡ್ಕೊಳ್ಳ ಗುಡ್ಡ ಯಾಕೆ ಬಂದಾರ? ಅಲ್ಲಿರೋ ಚೆನ್ನಾಗೋ ಕಡೆ ಅಲ್ಲೋಡು, ನೀರು ತಗೊಂಡಿರ ಆ ರೀತಿ ನಾ ಕೆಂಪು. ಅದೆಲ್ಲ
ಅದು ಓಪನ್ ಬಿಟ್ಟಿಲ್ಲ ಅಷ್ಟೇ. ಸೌಂಡ್ ಆಗದೆ ಇದ್ದ ಸೀರೆ ಯಾವ್ದಾವ ಇದೊಳ್ಳೆ ಆಟಳೆ ಇವ ಚೆನ್ನಾಗದ. ಬಾತಿ ಬೀಗ್ರೂಟಲ್ಲಿ ಒಂದ್ ಸೀರೆ ಹುಟ್ಟಿದೆ ನೋಡು, ಪೊದ್ದೊಂದು ಪ್ಲೇನು. ಹೌದಾ? ಬೇರೆ ಇದ್ದದ ಮಿಷಿನ್ ವರ್ಕ್ ಮಾಡ್ಸಕ್ಕೆ ಹಿಂಗ್ ಸರಿ ಬ್ಲೌಸ್ಗಳು ಅದೇ ಚೆನ್ನಾಗ್ ಕಾಣ್ತಾವ. ಯಾವ್ದು ಏ ಸೀರೆ ಹೆಸ್ರೇನ? ಸಾಫ್ಟ್ ಸಿಲ್ಕ. ಇಲ್ಲ ಸರಿ ಹಿಂಗ ಉಲ್ಟ ಇಲ್ಲ ಸರಿ ಯಾವ ಇತ್ತಕಣೆ ಸರಿ ಗಣಕವ ಅವ್ವ ಮಗ ಮಾಸ್ಟರ್ ಪೀಸು. ಆಗ್ತದೆ ನೀವು ಆ ಕಡೆ ಹೋದ್ಮೇಲೆ ಲಾಸ್ಟ್ ಅಲ್ಲಿ ತೋರಿಸ್ತೀವಿ. ಅದು ಚೆನ್ನಾಗದ ಅಂತಿದ ಅಸ್ರದು. ಕೊಡಿ ತೆಗಿ ತೆಗೆಸಿ ಚೆನ್ನಾಗದ. ಇದು ಒಂಥರ ಇದು ಸಿಲ್ಕ್ ಗೌರಿ ಹಬ್ಬಕ್ಕ ನಿಂಗ ಅದನ್ನೇ ಮಡ್ಗಿದಾರ ಇನ್ನೊಂದ್ ವರ್ಷಕಂಟ. ಹಾ ಇವು ತಗೊಂಡ್ಲಲ್ಲ ಬಾತಿ ಸಾಫ್ಟ್ ಸಿಲ್ಕ್ ನಂಗ ಅದ ಇದು ಚೆನ್ನಾಗಿ ಅಂತಾರ. ಅದ್ ಸೈಲೆಂಟ್ ಆಗಿರ್ಬೇಕು ಅಂದ್ರೆ ನೀನು ಸುಮ್ ಕುತ್ಕೋಬೇಕು ಸೈಲೆಂಟ್ ಆಗಿ. ನೋಡಿ ಇನ್ನೊಂದು ಇನ್ನೊಂದು ನೋಡ್ಕೊ ಬಂದೆ ಬಂದಣ ಕೈಯೋ ಶಿವರಾತ್ರಿಗೆ ಅಂತ ಅಲ್ಲಿಗಟ್ಟಿದ್ರು. ಅದೇ ತ ಹೋಯ್ತವ ಬತ್ತವ ಸೀರೆಗಳಿಗೇನ ಈಗ್ಲೇ ಸೀರೆಗಳ ಈಗ್ಲೇ ನೋಡ್ಕೊ ಬಂದ್ಬಿಟ್ರ ಇನ್ನೊಂದ್ಸ ತೋದಾಗ ಎತ್ಕೊ ಬಂದ್ಬಿಡ್ಬೋದು. ಎಷ್ಟು ಈಜಿ ನಮ್ಮ ಹೆಣ್ಣಿಗೆ ಏನು ತಂದಿಲ್ಲ ಅವ್ವ ನೋಡಿ ತಂದಾಳೆ ಅಷ್ಟೇ. ತಗೋಬಿಟ್ಟಿ ಪಾತ್ರ ತೊಳ್ಕೊಳ್ಳಿ ಏನಾರ ಅವ್ರ ಮಮ್ಮಿ ಏನು ತಕೊಂಡಿಲ್ಲ ಅಂತ. ನೀನೇ ಕಾಣ್ತಿದೆ ಆ ಗಂಡು ಹೆಣ್ಣು ಹೇಳ್ಸ್ಬಿಟ್ಟು ನಿನ್ನು ಮಾದಪ್ಪನ ನೆನ್ಸ್ಬಿಡ. ಎರಡು ಮ್ಯಾಚ್ ಆಯ್ತವ ಇವತ್ ನಿಂದೆ ಇವತ್ ನಿಂದೆ ಗ್ರೀನ್ ಡೇ. ಗ್ರೀನ್ ಡೇ ಅಂದ್ರೆ ಲವರ್ಸ್ ಡೇ. ಅಲ್ಪುಟಿ ಯಾಕೆ ಪುಟ್ಟಿ ಕಾಲೇಜಲ್ಲಿ ಮೂವತ್ತರ ಏಳು ಪೀಸ್ ಪೀಸ್ ಮಾಡ್ಬಿಡ್ತೀನಿ ಅವನ್ನ ಸಲ್ಲೋ ಪುಟ್ಟಿ ನಾವು ಚೆಂದಿಲ್ಲ ತಗ ದುಡ್ಡು ಕೊಟ್ಟು ತಗೊಂಡ್ ಧೂಳು ಧೂಳು ಮುಷ್ಣಿಗೆಲ್ಲ ಮೇತಂತ.
ತಿಂದು ಪೋಲೋ ತಿನ್ಸ್ಬಿಡ್ತಾಳ, ತಿಂದು ಪೋಲೋ ತಿನ್ಸ್ಬಿಡ್ತಾಳ, ಇನ್ನೇನ್ ತಿನ್ನೋಕು ಬಿಡಲ್ಲ, ಕುಡಿಯೋಕು ಬಿಡಲ್ಲ. ಇತ್ತಿನ ಬಸ್ ಹತ್ತಾಗ ಪೋಲೋ ಆಕಳಿ ಬಾಯಿಗೆ, ವಿಮಲ್ ಆಕಳಿ ಬಾಯಿಗೆ ಅಂತಾರಂಗ, ಪೋಲೋ ಆಕಳಿ ಬಾಯಿಗೆ. ಆ ಕಡೆಯಿಂದ ಬರಾಗ ಬಸ್ ಬತ್ತು ಪೋಲೋ ಆಕಳಿ ಬಾಯಿಗೆ. ಅಯ್ಯೋ ತಗ ಏನ್ ಬೆನ್ನು ಜಗ್ ಕರಿಬೇಡುವಂತ ನೀನು, ಬೆನ್ನು ಜಗ್ ಬೆನ್ನು ಜಗ್ ಬರಲ್ಲ ತಕ. ಗೋಬಿ ಒಂದ್ ಕುಂಟಲು ಸರಿ ಬಾಡ್ ಕಾಣಿಸಮ್ಮ ಮೇಲ್ಗಡೆ. ಗೊತ್ತಾಗಲ್ವಮ್ಮ ಅದಕ್ಕೂ ಮೂರು ಸೀಮೆ ಒಂದು ಯಾವ ಸೀಮೆ ಬಿಡಮ್ಮ ನೀನು ನೋಡ್ಲಿಲ್ಲ. ಸಾಕು ಹೋಗು ಇನ್ನೊಂದು ಹುಡ್ಕವ. ನೋಡ್ದೆ ಜಗಂಡ ಮದ್ವ ಗಂಟೆ ಹಂಗೆ ನಿನ್ಸ್ಬೋದಾಗಿತ್ತು. ಹೋಗು ಇನ್ನೊಂದು ಹುಡ್ಕಬ್ಬ. ಫೋಟೋಗ್ ಚೆನ್ನಾಗಿ ನಿಂತ್ಕತ್ತಿದೆ. ಅಯ್ಯೇ ನೋಡು ಕದ್ದು ಕದ್ದು ನೋಡ್ತಾರೀನ. ಅಯ್ಯೋ ಅಯ್ಯೋ ಎಲ್ಲ ಕವರ್ಗಳು ಈಗ ಇದ ಚೀಲಲ್ಲೇ ಬ್ಯಾಗ್ ಮಾಡ್ಬಿಟ್ಟಾರ ಈಗ ಒಂಥರ. ಸ್ವೀಟ್ ಹಂಗೆ ಇವೇ ಸರಿ ಬಾರಾದ್ರೂ ಕಿತ್ತೋಗಲ್ಲ ಏನಿಲ್ಲ. ಹ್ಮ್ ಹೊಸದು ಸುಮಂಗಲಿ ಚೆನ್ನಾಗದ ಒಂಥರ ಅಲ್ವಾ, ಒಂಥರ ಎಲ್ಲಿಗೋ ಬಂದಿವೆ ನಂಗೆ ಫೀಲ್. ನಾ ಸೆಲೆಕ್ಟ್ ಮಾಡ್ದದು ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತ. ಇವರಿಬ್ರು ತಕೊಟ್ಟಾರ ಕೆಂಪದ ಅದು ನಾನಿದ್ದು ಎಲ್ಲೋ ಮೇಲಿತ್ತು ಚೆನ್ನಾಗಮ್ಮ. ಚೆನ್ನಾಗದ ಆ ಬಾರ್ಡ್ರು ಅಲ್ಲಿ ಮೇಕಪ್ ಬರ್ಬೇಕೈತೇನಲ್ಲ. ಹಂಗು ನಿಂತ್ಕೊಂಡಾರ ಸರಿ ಸರಿ. ಅವ್ರಿಬ್ರು ಈಗ ಹೇಳಲ್ಲ ಪಾರ್ಕ್ ಹೋಗಿ ಮಾತಾಡ್ಕೊತಾರ ಚೆನ್ನಾಗಿದ್ದ. ಈ ವಯಸ್ಸಾಗಿರೋರ್ಗೆಲ್ಲ ಪಾರ್ಕ್ ಮಾಡ್ಬಿಟ್ಟು ಮನೇಲಿ ಏನು ಮಾತಾಡಲ್ಲ. ಮಾತಾಡಿದ್ರು ಪಾರ್ಕು, ಫೋನ್ ಮಾತಾಡಕ್ ಪಾರ್ಕು. ಇದೇ ಫಸ್ಟ್ ಈ ಕಲರ್ ತಗೊಂಡಿರೋದು. ಹೊಲಿಸ್ಕೊಳ್ಳಿ ಇದ್ದಾರೆ ಅಮ್ಮಂಗೆ ಅಪ್ಪಂಗೆ ಮಾತ್ರ ಸಿಟಿಗೆ ಹೋಗಿ ಶಾಪಿಂಗ್ ಮಾಡಿರೋ ಅಂಥದ್ದು. ಅಮ್ಮ ಸುಮಾರು ಮದುವೆಗಳಿದೆ ಅದಕ್ಕೆ ಅಮ್ಮ ಜಾಸ್ತಿ ಸೀರೆಗಳು ತೊಗೊಂಡ್ರು. ನಾನು ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ನನ್ನ ಮಗನಿಗೊಂದು ಟೀ ಶರ್ಟು ಮತ್ತು ನನಗೊಂದು ಈ ಇದು ಟಾಪ್ ಕುರ್ತಾ ಈ ರೀತಿ ಬಂದಿದೆ. ಟ್ಯಾಗ್ ಕೊಟ್ಟಿದ್ದಾರೆ ಇಲ್ಲಿ ಆಗಿದೆ. ತೋಳಿಗೆಲ್ಲ ಬಂದ್ಬಿಟ್ಟು ಈ ರೀತಿ ಫ್ರೈಲ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ನಿಕ್ಕಲ್ಲಿ ಈ ಚಿಕ್ಕ ಚಿಕ್ಕದು ಸಕ್ಕರೆ ಮಣಿ ರೀತಿ ಡಿಸೈನ್ ಬಂದಿದೆ ಮಧ್ಯ ಮಧ್ಯ. ಓಕೆ ಇಷ್ಟೆ ನನಗೂ ನನ್ನ ಮಗನಿಗೂ ಇಷ್ಟೇ.
ಓಕೆ, ನನಗೂ ನಮ್ಮ ಮಗನಿಗೂ ಬಟ್ಟೆ ತರಿಸಿದ್ರು, ತರಿಸಿದ್ದೀನಿ ಎರಡು, ಅವನಿಗೊಂದು ನನಗೊಂದು ಅಷ್ಟೇ ಜಾಸ್ತಿ ತರಿಸಿಲ್ಲ. ಅಪ್ಪ ಅಮ್ಮ ಅವ್ರಿಗೂ ಹೋಗಿ ತಂದಿದ್ದು ಶಾಪಿಂಗ್ ಮಾಡಿಕೊಂಡು. ಇನ್ನು ಫ್ಲಿಪ್ಕಾರ್ಟಲ್ಲಿ ಏನು ಬಟ್ಟೆ ತೊಗೋಬಾರ್ದು ಅಂದ್ಕೊಂಡಿದ್ದೀನಿ. ಎಷ್ಟು ಮೋಸ ಮಾಡ್ತಾರೆ ಅಂದರೆ, ಇಲ್ಲ ನಮಗೆ ದುಡ್ಡು ವೇಸ್ಟ್ ಆಗುತ್ತೆ ಅವ್ರ ಹತ್ರ ಶಾಪಿಂಗ್ ಮಾಡೋದ್ರಿಂದ. ಇಲ್ಲ ಈ ಕಡೆ ಬಟ್ಟೆನೂ ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಹಂಗೆ ಮಾಡಿದ್ರೆ ಈ ಸಲ ನಮ್ಮ ಬರ್ತಡೇಗೆ ಬಟ್ಟೆ ತೊಗೊಂಡಿದ್ದೆ ಅಲ್ವಾ, ನಮ್ಮಕ್ಕ ಅದೇ ಥರ ಚೆನ್ನಾಗಿದೆ ನನಗೊಂದು ಮಾಡುವಾಗಲು. ಅವಳು ಅಂದರೆ ಅವಳು ತಗೊಂಡ್ರೆ ಇನ್ನೊಬ್ಳಿಗೂ ಅವಳಿಗೂ ಮಾಡ್ಬಿಡು ಅಂತ ಇಬ್ಬರಿಗೂ ಮಾಡ್ತೀನಿ. ನಾನು ಬೇರೆ ಬೇರೆ ಏನು ಮಾಡೋದು, ಒಂದೇ ಥರ ಅಲ್ವಾ, ಎರಡು ಕ್ವಾಂಟಿಟಿಲಿ ಹಾಕ್ಬಿಡೋಣ ಅಂದ್ಬಿಟ್ಟು ಕ್ವಾಂಟಿಟಿ ಎರಡು ಹಾಕಿದೆ. ಆ ಡೆಲಿವರಿ ಆದಾಗ ಒಳಗಡೆ ಎರಡು ಇರಬೇಕು, ಒಂದೇ ಇದೆ. ಆ ಡೆಲಿವರಿ ಬಾಯ್ ಒಂದೇ ಇದೆ, ಒಳಗಡೆ ಎರಡು ಮಾಡಿರೋದು ಅಂದರೆ ನನಗೆ ಗೊತ್ತಿಲ್ಲ. ನಮ್ಮ ಡೆಲಿವರಿ ಮಾಡೋದು ಅಷ್ಟೇ, ರಿಟರ್ನ್ ಹಾಕಿ ಇಲ್ಲಾಂದರೆ ಕಸ್ಟಮರ್ ಕೇರ್ಗೆ ಫೋನ್ ಮಾಡಿದ್ದ. ಓಕೆ ಅಂತ ರಿಟರ್ನ್ ಹಾಕಿದ್ರು, ರಿಟರ್ನ್ ಮಾಡಿದ್ರೆ ಎರಡು ಎರಡಕ್ಕೂ ರಿಟರ್ನ್ ಕೇಳುತ್ತೆ. ತರಿಸಿರೋದು ಒಂದೇ ಸಲ ಎರಡು ಕ್ವಾಂಟಿಟಿಲಿ, ರಿಟರ್ನ್ ಕೇಳೋದು ಮಾತ್ರ ಎರಡು, ಬಂದಿರೋದು ಒಂದೇ. ಎರಡು ರಿಟರ್ನ್ ಹಾಕಿದ್ರೆ ಒಂದು ರಿಟರ್ನ್ ಮಾಡಿದ್ರು, ಇನ್ನೊಂದು ಸಲಕ್ಕೆ ಇನ್ನೊಂದು ರಿಟರ್ನ್ ಮಾಡೋಕ್ಕೆ ಇನ್ನೊಂದು ಬಟ್ಟೆ ಎಲ್ಲಿಂತಾರ ನಾವು. ಹಂಗೆ ದುಡ್ಡು ಒಂದೇ ಸಲ ದುಡ್ಡು ವೇಸ್ಟ್ ಆಯಿತು. ಆ ರೀತಿ ಸಕ್ಕತ್ ಬೇಜಾರಾಯಿತು. ಈ ರೀತಿ ಮೋಸ ಮಾಡ್ತಾರೆ, ಏನು ಮಾಡೋದು. ಹೋಗ್ಲಿ ಅಂದ್ಬಿಟ್ಟು ಇನ್ನೊಂದ್ಸಲ ರಿಟರ್ನ್ ಆಗ್ತೆ. ಅದೇ ಒಂದು ಡ್ರೆಸ್ಸು ರಿಟರ್ನ್ ಹಾಕಿದೆ, ದುಡ್ಡು ಡ್ರೆಸ್ ಇಸ್ಕೊಂಡು ಹೋದ್ರು ದುಡ್ಡು ಬಂತು. ಇನ್ನೊಂದು ಡ್ರೆಸ್ಸು ರಿಟರ್ನ್ ಹಾಕೋಣ ಅಂದರೆ ರಿಟರ್ನ್ ಹಾಕಿದ್ದೀನಿ ಅಂದರೆ ರಿಟರ್ನ್ ಆಗುತ್ತೆ. ಬಂದಿರೋದೆ ಒಂದು ಡ್ರೆಸ್ಸು, ಇನ್ನೊಂದು ಡ್ರೆಸ್ ಎಲ್ಲಿ ರಿಟರ್ನ್ ಹಾಕೋಣ, ಎಲ್ಲಿ ಬಂದಿದೆ ರಿಟರ್ನ್ ಹಾಕೋಕ್ಕೆ. ಹಂಗೆ ಈ ಕಡೆ ಕಸ್ಟಮರ್ ಕೇರ್ ಫೋನ್ ಮಾಡಿ ಅಂತಾರೆ, ಆ ಕಸ್ಟಮರ್ ಕೇರ್ ನಂಬರು ಇಲ್ಲ, ಸಿಗೋದು ಇಲ್ಲ. ಮೆಸೇಜ್ ಮಾಡಿದ್ರೆ ರಿಟರ್ನ್ ಹಾಕಿರ್ಬಿಟ್ಟು ಡೀಟೇಲ್ಸ್ ಕೊಡ್ತಾರೆ. ರಿಟರ್ನ್ ಹಾಕೋದು ಗೊತ್ತಿಲ್ವಾ, ಡೀಟೇಲ್ಸ್ ಗೊತ್ತಿರೋ ಇಂದ ತಾನೇ ರಿಟರ್ನ್ ಹಾಕಿದ್ದು. ಹಿಂಗೆ ಡ್ರೆಸ್ಸು ಇಲ್ಲ, ದುಡ್ಡು ಇಲ್ಲ. ದುಡ್ಡು ಮಾತ್ರ ಡ್ರೆಸ್ಗೆ ಏನು ದುಡ್ಡು ಆಗುತ್ತೆ ಅದು ಇಸ್ಕೊಂಡಿದ್ರು. ಎಷ್ಟಾಯ್ತು ಈ ಸಲ ದುಡ್ಡು, ಒಂದು ಡ್ರೆಸ್ಸು ಬರಲಿಲ್ಲ, ದುಡ್ಡು ಇಲ್ಲ. ಹಂಗಾಯ್ತು, ಸಖತ್ ಮೋಸ ಮಾಡ್ತಾರೆ ಇವರು. ನಂತರ ಯಾರು ಮೋಸ ಹೋಗ್ಬಿಡಿ, ಆರ್ಡರ್ ಹಾಕೋದಿದ್ರೆ ಬೇರೆ ಬೇರೆ, ನಿಮ್ಗೆ ಎರಡು ಮೂರು ಬೇಕಾದರೂ ಒಂದೇ ಸಲ ಆರ್ಡರ್ ಹಾಕ್ಬೇಡಿ. ಬೇರೆ ಬೇರೆ ಆರ್ಡರ್ ಮಾಡಿ ಒಟ್ಟಿಗೆ ತಾನೆ ಅಂದ್ಬಿಟ್ಟು ಹಾಕ್ಬಿ, ಸೇಮ್ ಕ್ವಾಂಟಿಟಿಲಿ ಎರಡು ಮೂರು ಹಂಗೆ ಹಾಕ್ಬಿಟ್ರೆ ಬರಲ್ಲ ಅದು, ಪ್ಯಾಕ್ ಒಳಗಡೆ ಒಂದೇ ಒಂದಿರುತ್ತೆ. ಅದಕ್ಕೆ ಬೇರೆ ಬೇರೆ ಆರ್ಡರ್ ಮಾಡ್ಕೊಂಡು ತೊಗೊಳ್ಳಿ, ಒಟ್ಟಿಗೆ ಹಾಕೋಕೆ ಹೋಗ್ಬೇಡಿ. ಈ ರೀತಿ ಮೋಸ ಮಾಡ್ತಾರೆ ಸಕ್ಕತ್ತು. ಓಕೆ, ನಾನು ಹಾಕೋದು ಬೇಡ, ಈ ಆ್ಯಪ್ನೇ ಡಿಲೀಟ್ ಮಾಡೋಣ ಅಂದ್ಕೊಂಡು ಅಂತಾರೆ. ಯಾರು ಮೋಸ ಹೋಗ್ಬೇಡಿ, ಬೇಜಾರಾಗ್ತೀವಿ ಸಕ್ಕತ್ತು. ಓಕೆ ಫ್ರೆಂಡ್, ಇವತ್ತಿನ ವ್ಲಾಗ್ ಇದಾಗಿತ್ತು. ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್, ಲವ್ ಯು ಆಲ್, ಬಾಯ್.